ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ಹಿಂದಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಉತ್ಪ್ರೇಕ್ಷಕ ಅಲಂಕಾರದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೆ. ಈ ದಿನ ದೃಷ್ಟಾಂತಾಲಂಕಾರವನ್ನು ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಈ ದೃಷ್ಟಾಂತ ಅಲಂಕಾರದಲ್ಲಿ ಏನಪ್ಪ ಅಂದರೆ, ಎರಡು ಬೇರೆ ಬೇರೆ ವಾಕ್ಯಗಳು ಅಥವಾ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬವನ್ನು ಮತ್ತೊಂದು ತೋರಿದರೆ ಭಾವನೆ ವ್ಯಕ್ತಪಡಿಸುವುದನ್ನು ದೃಷ್ಟ ಅಲಂಕಾರ ಅಂತ ಹೇಳ್ತೀವಿ, ದೃಷ್ಟಾಂತ ಅಲಂಕಾರ ಅಂತ ಹೇಳ್ತೀವಿ. ಏನಿದ್ರ ಅರ್ಥ ಅಂದರೆ, ಎರಡು ಬೇರೆ ಬೇರೆ ವಾಕ್ಯಗಳಿರ್ತವೆ, ಅದ ಅರ್ಥ ಹೇಗಿರುತ್ತೆ ಅಂದರೆ, ಸದೃಶ್ಯದಿಂದ ಒಂದನ್ನು ಪ್ರತಿಬಿಂಬವನ್ನು ಮತ್ತೊಂದು ತೋರಿಸ್ಕೊಡ್ತಾ ಇರುತ್ತೆ, ಅದರಂತೆಯೇ ಒಂದಕ್ಕೊಂದು. ಇದು ಹೆಚ್ಚಾಗಿ ಒಗಟು ಗಾದೆಗಳಲ್ಲಿ ನಾವು ಕಾಣಬಹುದು. ಭಾವನೆಯನ್ನು ವ್ಯಕ್ತಪಡಿಸ್ತಾರಲ್ಲ, ಅದನ್ನು ದೃಷ್ಟ ಅಂತ ಲೆಕ್ಕ. ಉದಾಹರಣೆ, ಅಟ್ಟದ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಉರಿಯಿತು, ಅಟ್ಟದ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಏನು ಮಾಡ್ತಾ ಇದೆ ಅಂದರೆ, ಸದೃಶ್ಯ ಪ್ರತಿಬಿಂಬವನ್ನು ತೋರಿಸ್ಕೊಡ್ತಾ ಇದೆ, ತೋರಿದೆ, ಅದರ ಭಾವನೆಯನ್ನು ವ್ಯಕ್ತಪಡಿಸಿದೆ. ನಿಂದಿಸುವರೇ ದುರ್ಜನರು ಎಂಬ ಭಯಂಕ ಬೆತ್ತು ಸುಕವಿ ರಚನೆಗೆ ಕೃತಿಯನ್ನು ಅಂದರೆ, ಇಲ್ಲಿ ಏನಿದೆ ಅಂದರೆ, ನಿಂದಿಸುವರ್ ದುರ್ಜನರ್ ಎಂಬೆಂದು ಭಯಂಬೆತ್ತು ಸುಕವಿ ರಚಿಸನೇ ಕೃತಿಯಂ ಅಂತ ಇಲ್ಲಿ ಈ ಒಂದು ಕವನದ ಒಂದು ಸಾಲಿದೆ. ನಿಂದಿಸುವರ್ ಅಂದರೆ ನಿಂದನೆ ಮಾಡೋರು, ದುರ್ಜನರು ನಿಂದಿಸುವರು ಎಂಬ ಬೆಂದು ಭಯಂಬೆತ್ತು ಅಂದರೆ ಒಂದು ಭಯವನ್ನು ಭೀತಿಯಿಂದ. ಒಳ್ಳೆಯ ಸುಕವಿ ಅಂದರೆ ಒಳ್ಳೆಯ ಕವಿ ಕೃತಿಗಳನ್ನು ರಚಿಸುವುದು ನಿಲ್ಲಿಸುವರೇ ಅಂತ ಈ ವಾಕ್ಯದ ಒಂದು ಅರ್ಥ. ಇನ್ನು ನೆಕ್ಸ್ಟ್ ಮುಂದಿನದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಬೆಂದೇಹರ ಭಯದಿಂದರ ವಿಂದ ಸುಖಂ ನಿಜ ಭಯ ಮಯೋ ಖಮಂ ಪ್ರಸರಿಸನಿ ಅಂತ ಇದೆ. ಇದರ ಅರ್ಥ ಏನು? ಮೆಂದೇಹರ ಭಯದಿಂದರ ವಿಂದ ಸುಖಂ ಅರವಿಂದ್ ಭಯದಿಂದರವಿಂದ್ ಅಂದರೆ ಸೂರ್ಯ, ಸುಖಂ ನಿಜ ಮಯೂಖಮಂ ಪ್ರಸರಿಸನಿ ಅಂತ. ಇದರ ಅರ್ಥ ಏನು ಅಂದರೆ, ತುಂಬ ಇದಾಗಿದೆ. ಕತ್ತಲೆಯ ಭಯದಿಂದ, ಏನಿದ್ರ ಅರ್ಥ ಅಂದರೆ, ಕತ್ತಲೆಯ ಭಯದಿಂದ ಸೂರ್ಯನು ತನ್ನ ಕಿರಣವನ್ನು ಹರಡುವುದಿಲ್ಲವೇ ಅಂತ. ಮೆಂದೇಹರ ಭಯದಿಂದರವಿಂದ ಸುಖಂ, ಅರವಿಂದ ಅಂದರೆ ನಿಮ್ಗೆ ಗೊತ್ತು ಸೂರ್ಯ ಅಂದರೆ ಕತ್ತಲೆಯ ಒಂದು ಇದರಿಂದ ಭಯದಿಂದ ಸೂರ್ಯ ತನ್ನ ಕಿರಣಗಳನ್ನು ಪ್ರಸರಿಸುವುದಿಲ್ಲವೇ, ನಿಲ್ಸ್ಕೊಂಬಿಡ್ತಾನ ಭಯದಿಂದ, ಕತ್ತಲೆ ಇದೆಯಪ್ಪ ಅಂತ. ಇದು ಎರಡು ವಾಕ್ಯಗಳು ಒಂದಕ್ಕೊಂದು ಪ್ರತಿಬಿಂಬಿಸಿ ಅರ್ಥೈಸಿಕೊಳ್ತಾ ಇದೆ. ಕವಿ ತನ್ನ ಕಾರ್ಯವನ್ನು ನಿಲ್ಲಿಸುವುದಿಲ್ಲ, ಹಾಗೆಯೇ ಸೂರ್ಯ ಕಿರಣಗಳನ್ನು ಹರಡುವುದನ್ನು ಬಿಡುವುದಿಲ್ಲ. ಈ ಎರಡು ವಾಕ್ಯಗಳಲ್ಲಿ ಅರ್ಥ ಸ್ವದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವ ತೋರುತ್ತಿದೆ ಅಂತ ಇಲ್ಲಿ ಒಂದು ಇದಾಗಿದೆ, ಒಂದಕ್ಕೊಂದು ಇದಾಗಿದೆ, ಇಂಥದ್ದೊಂದು ಇದೆ. ನೆಕ್ಸ್ಟು ಉತ್ಪ್ರೇಕ್ಷಕ ಅಲಂಕಾರ, ದೃಷ್ಟ ಅಲಂಕಾರ, ಉತ್ಪ್ರೇಕ್ಷಕ ಅಲಂಕಾರ, ರೂಪಕ ಅಲಂಕಾರ, ಉಪಮ ಅಲಂಕಾರ. ಇದರ ಒಂದು ನಿಮಗೇನಾದರೂ ಒಂದು ಇದನ್ನು ಪರಿಚಯ ಒಂದು ನೆನಪಿನಲ್ಲಿಟ್ಕೋಬೇಕಾಗಿರೋದು ಇಷ್ಟೇ. ಏನಪ್ಪ ಅಂದರೆ, ಉಪಮ ಅಲಂಕಾರ ಅಂದಾಗ ಹೋಲಿಕೆ ಅಂತ ನಾವು ನಮ್ಮ ಒಂದು ಮನಸ್ಸಿನಲ್ಲಿ ಇಟ್ಕೋಬೇಕು. ಎರಡು ವಸ್ತುಗಳನ್ನು ಹೋಲಿಸಿ ಬರೆಯುವಂತಹ ಒಂದು ರಚನೆ ಮಾಡುವಂತಹ ಒಂದು ಕಾರ್ಯಕ್ಕೆ ಉಪಮ ಅಲಂಕಾರ ಅಂತ ಹೇಳ್ತೀವಿ. ರೂಪಕ ಅಲಂಕಾರ ಅಂದರೆ ಆ ಭೇದ ಕಲ್ಪನೆ, ಅಂದರೆ ನೇರವಾಗಿ ಕಲ್ಪಿಸ್ಕೊಂಡು ರಚನೆ ಮಾಡ್ತೀವಲ್ವ, ಆ ಬರೆಯೋದು, ರಚನೆ ಮಾಡೋದು, ಹೇಳೋದು, ಇದಕ್ಕೆ ರೂಪಕ ಅಲಂಕಾರ ಅಂತ ಹೇಳ್ತೀವಿ. ಉತ್ಪ್ರೇಕ್ಷಕ ಅಲಂಕಾರ ಅಂದರೆ ಕಲ್ಪನೆ, ಯಾವುದೋ ಒಂದು ವಸ್ತು ಅಥವಾ ವಾಕ್ಯ ಸನ್ನಿವೇಶ ಅದಕ್ಕೆ ಹೋಲಿಸ್ಕೊಂಡು ವರ್ಣನೆ ಮಾಡ್ತೀವಲ್ವ, ಅದಕ್ಕೆ ಉತ್ಪ್ರೇಕ್ಷಕ ಅಲಂಕಾರ ಅಂತ ಹೇಳ್ತೀವಿ. ದೃಷ್ಟಾಂತ ಅಲಂಕಾರ ಅಂದರೆ ಬಿಂಬ ಪ್ರತಿಬಿಂಬ, ಈಗ ಹೇಳದ್ನಲ್ಲ,
ಕವಿ ಬರೆಯೋದನ್ನ ನಿಲ್ಸಲ್ಲ ಯಾವತ್ತೂ ಹೆದರ್ಕೊಂಡು, ಸೂರ್ಯ ಯಾವತ್ತೂ ಕತ್ಲೆನ ಹೆದರ್ಕೊಂಡು ತನ್ನ ಕಿರಣವನ್ನು ಹರಡೋದಕ್ಕೆ ಇದು ಮಾಡ್ಕೊಳ್ಳಲ್ಲ ಅಂತ ಬಿಂಬ ಪ್ರತಿಬಿಂಬ ಕವಿಗೂ ಸೂರ್ಯನಿಗೂ ಇದು ಮಾಡಿ ಹೋಲಿಸಿ ಇದು ಮಾಡ್ತಾವಲ್ಲ ಅದಕ್ಕೆ ಇದನ್ನು ಏನಂತಾರೆ ಬಿಂಬ ಪ್ರತಿಬಿಂಬ ಅಂತ ಹೇಳ್ತಾರೆ. ದೃಷ್ಟಾಂತ ಅಲಂಕಾರದಲ್ಲಿ ಇವೆರಡು ಈ ರೀತಿ ಇದೆ. ಇದು ಇಷ್ಟು ನೆನಪಲ್ಲಿಟ್ಕೊಂಡು ನೀವು ಪ್ರತಿಯೊಂದು ಅಲಂಕಾರವನ್ನು ಗುರುತಿಸಿ ನೀವು ಹೆಸರಿಸೋಕ್ಕೆ ಪ್ರಯತ್ನ ಪಡಿ. ಇನ್ನೂ ಕೆಲವು ವಾಕ್ಯಗಳು ಹಾಗೆ ಒಂದು ಕವನಗಳಲ್ಲಿರುವಂತಹ ಸನ್ನಿವೇಶಗಳನ್ನು ತಗೊಂಡು ಯಾವ್ಯಾವ ಅಲಂಕಾರ ಯಾವ ರೀತಿ ಇದೆ ಅಂತ ಇದರಿಂದ ನೀವು ಕಂಡುಹಿಡಿದು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಮಕ್ಕಳೇ, ಸ್ನೇಹಿತರೇ.